ಮನೆ ಆಲ್ರೆಡಿ ಕಟ್ಟಿಸ್ಬಿಟ್ಟಿದ್ದೀರಾ, ಇಲ್ಲ ತುಂಬಾ ಓಲ್ಡ್ ಮನೇಲಿ ನೀವು ಹೊಸವಾಗಿದ್ದೀರಾ, ಇವಾಗೇನೋ ಲಿಫ್ಟ್ ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿದೆ ನಿಬವ್ ನ್ಯೂಮ್ಯಾಟಿಕ್ ವ್ಯಾಕ್ಯೂಮ್ ಲಿಫ್ಟ್. ದಿಸ್ ಇಸ್ ದ ಸೇಫೆಸ್ಟ್ ಎಲಿವೇಟರ್ ಆನ್ ಅರ್ತ್. 250 times ಸ್ಟ್ರಾಂಗರ್ ದೆನ್ ದಿ ನಾರ್ಮಲ್ ಗ್ಲಾಸ್. ನಾರ್ಮಲ್ ಲಿಫ್ಟ್ ಅಲ್ಲಿ ನಿಮಗೆ ಸಿವಿಲ್ ವರ್ಕ್ ಆಗಿರ್ಬೋದು, ಇಲೆಕ್ಟ್ರಿಕ್ ಬಿಲ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ವಾರಂಟಿ ಆಗಿರ್ಬೋದು, ತುಂಬಾನೇ ನಿಮಗೆ ಖರ್ಚು ಕೊಡುತ್ತೆ. ಇದು ಬಂದು ಪ್ಯೂರ್ ಏರ್ ಡ್ರಿವನ್ ಟೆಕ್ನಾಲಜಿ. ನಿಮಗೆ ನೀವು ದಿನಕ್ಕೆ 10-20 ಸತಿ ನೀವು ಓಡಾಡಿ, ನಿಮ್ಮ ಮಂತ್ಲಿ ಬಿಲ್ ಬರೀ 100-200 ರೂಪಾಯಿ ಮಾತ್ರ ಬರುತ್ತೆ. ಇದನ್ನ ಬುಲೆಟ್ ಪ್ರೂಫ್ ಕ್ಲಾಸ್ ಅಂತಾನು ಕರೀತಾರೆ. ಇಬ್ರು ಮೂರು ಜನ ಆರಾಮಾಗಿ ಹೋಗ್ಬೋದು. ನಿಮಗೆ ಕಾಂಪ್ಯಾಕ್ಟ್ ತರ ಇರುವಂತ ನಿಮಗೆ ಲಿಫ್ಟ್ ಬೇಕಾ, ಇಲ್ಲ ವೀಲ್ ಚೇರ್ ಅಲ್ಲಿ ನಿಮಗೆ ಹೋಗುವಂತ ನಿಮಗೆ ಲಿಫ್ಟ್ ಬೇಕಾ, ಇಲ್ಲ ನಿಮ್ಮ ಓಪನ್ ಟೆರೇಸ್ ನಿಮಗೆ ಟಾಪ್ ಫ್ಲೋರ್ ಟೆರೇಸ್ ಹೋಗುವಂತ ನಿಮಗೆ ಲಿಫ್ಟ್ ಬೇಕಾ, ನಾನು ನಿಮಗೆ ಚಾಲೆಂಜ್ ಮಾಡ್ತೀವಿ. ಆ ಮೋಟರ್ಗೂ ಮತ್ತೆ ಈ ವ್ಯಾಕ್ಯೂಮ್ ಸಿಲಿಂಡರ್ಗೂ ನಾನು ನಿಮಗೆ ಅಂತಲ್ಲ ಎಲ್ಲರಿಗೂ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀನಿ. ಲೈಫ್ ಟೈಮ್ ಲೈಟ್ ವೇಟ್ ಎಲಿವೇಟರ್. ಸೊ ಇದರಲ್ಲಿ ಅಲೆಕ್ಸಾ ಇದೆ. ಹೌದು, ಅಲೆಕ್ಸಾ ಆಕ್ಟಿವೇಟ್ ಫಸ್ಟ್ ಫ್ಲೋರ್. ನೋಡಿ, ಯಾವುದಾದ್ರೂ ನೀವು ಇಡೀ ಇಂಡಿಯಾದಲ್ಲಿ ಈ ತರ ಲಿಫ್ಟ್ ನೋಡಿದಿರಾ, ವಾಯ್ಸ್ ಕಮಾಂಡ್ ಅಲ್ಲಿ ವರ್ಕ್ ಆಗುವಂತದ್ದು? ಕರ್ನಾಟಕದಲ್ಲಿ ಆಲ್ ಟುಗೆದರ್ 4 ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ. ಇದು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ಕಾರ್ ಫೋರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಯಾವಾಗಲೂ ಕೂಡ ಕಾರ್ ವಿಡಿಯೋಸ್ ಮಾಡ್ತಾ ಇದ್ದೆ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ತಂದಿದ್ದೀನಿ ನಿಮ್ಮ ಮುಂದೆ ಅಂತ ಹೇಳ್ಬೋದು. ಎಲ್ಲರೂ ಎಲೆಕ್ಟ್ರಿಕ್ ಲಿಫ್ಟ್ ನೋಡಿರ್ತೀರಾ ಅಥವಾ ಹೈಡ್ರಾಲಿಕ್ ಲಿಫ್ಟ್ ನೋಡಿರ್ತೀರಾ. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ವಿಡಿಯೋ ತರ್ತಾ ಇದ್ದೀವಿ. ಅದರಲ್ಲೂ ಕೂಡ ವ್ಯಾಕ್ಯೂಮ್ ಲಿಫ್ಟ್ ಅಂತೇಳಿ, ನಮ್ಮ ಪಕ್ಕದಲ್ಲಿ ಇದೆಯಲ್ಲ, ಇದೇ ವ್ಯಾಕ್ಯೂಮ್ ಲಿಫ್ಟ್ ಅಂತೇಳಿ. ಸೊ ಸುಮಾರು 1 ವರ್ಷದಿಂದ ಇದು ಟ್ರೆಂಡಿಂಗ್ ಬರ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಆಗಿರ್ಬೋದು, ಸೊ ಇದು ವ್ಯಾಕ್ಯೂಮ್ ಲಿಫ್ಟ್ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ತುಂಬ ಜನ ಗೊತ್ತಿರೋದಿಲ್ಲ ಈ ವ್ಯಾಕ್ಯೂಮ್ ಲಿಫ್ಟ್ ಯಾವ ಥರ ವರ್ಕ್ ಆಗುತ್ತೆ, ಇದು ಹೇಗಿದೆ. ತುಂಬ ಜನಕ್ಕೆ ಐಡಿಯಾನೇ ಇಲ್ಲ. ಇವಾಗ ತುಂಬ ಜನ ಮನೆ ಕಟ್ಸ್ತಾ ಇರ್ತೀರ, ನಾರ್ಮಲ್ ಲಿಫ್ಟ್ ಆಗ್ತೀರಾ, ಬಟ್ ವ್ಯಾಕ್ಯೂಮ್ ಲಿಫ್ಟ್ ಹಾಕಿದರೆ ನಿಮಗೆ ಎನರ್ಜಿನ ಕನ್ಸಂಪ್ಷನ್ ಸೇವ್ ಆಗುತ್ತೆ. ಸೊ ಹಾಗೆ ಸ್ಪೇಸ್ ಕೂಡ ಕಡಿಮೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಇದ್ರ ಬಗ್ಗೆ ಡೀಟೇಲ್ಸ್, ಯಾವ ಥರ ವರ್ಕ್ ಆಗುತ್ತೆ, ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಹೇಗೆ ಇದಾಗುತ್ತೆ, ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಹಾಗೆ ಇವತ್ತು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡೋಕೆ ನಮ್ಮ ಜೊತೆ ಮ್ಯಾನೇಜರ್ ಇದ್ದಾರೆ. ಸರ್ ನಮಸ್ತೆ, ನಮ್ಮ ಚಾನಲ್ಗೆ. ಸರ್, ನಿಮ್ಮ ಶೋರೂಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸೊ ನಮ್ಮ ಕಂಪನಿ ಹೆಸರು ಬಂದು ನಿಭಾವ್ ಹೋಮ್ ಲಿಫ್ಟ್ಸ್ ಲಿಮಿಟೆಡ್ ಅಂತ. ಸೊ ನಮ್ದು ಹೆಡ್ ಆಫೀಸ್ ಇರೋದು ಚೆನ್ನೈಯಲ್ಲಿ. ಸೊ ಅಲ್ಲಿ ಹೆಡ್ ಆಫೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಎಲ್ಲ ಇರೋದು ಚೆನ್ನೈಯಲ್ಲಿ. ಬಟ್ ಇಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ದು 4 ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಬಟ್ ಇವತ್ತು ನೀವು ಬಂದಿರೋದು ಬ್ಯಾಂಗ್ಳೂರ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಲೊಕೇಶನ್ ಸರ್? ಎಕ್ಸಾಕ್ಟ್ ಲೊಕೇಶನ್ ಬಂದು ಜೆಪಿ ನಗರ್ 7th phase RBI ಕಾಲೋನಿಯಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇರುವಂತದ್ದು. ಓಕೆ, ಹೌದು. ಸೊ ತುಂಬಾ ಜನ ಗೊತ್ತಿರೋದಿಲ್ಲ ಸರ್ ಲಿಫ್ಟ್ ಯಾವ ತರ ಅಂತ ಹೇಳಿ. ಸೊ ಇವಾಗ ನಿಮ್ಮ ಕಂಪ್ನಿಯಿಂದ ಎಷ್ಟು ಲಿಫ್ಟ್ ಸೇಲ್ ಮಾಡ್ತಾ ಇದ್ದೀರಾ ಸರ್ ಪ್ರೆಸೆಂಟ್? ಈಗ ಈ ವರ್ಷ 2023 ಫಸ್ಟ್ ಕ್ವಾರ್ಟರ್ ಅಲ್ಲಿ ನಾವು 1,000+ ನಾವು ಲಿಫ್ಟ್ ನ ಸೇಲ್ ಮಾಡಿದೀವಿ. ಇಲ್ಲಿ ಆಲ್ ಟುಗೆದರ್ 4 ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದೆ. ಇದು ಬಂದು ಬ್ಯಾಂಗ್ಳೂರು, ಮೈಸೂರು, ಹುಬ್ಳಿ ಮತ್ತೆ ಮಂಗಳೂರು. ಟೋಟಲ್ 4 ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸೊ ತುಂಬಾ ಜನ ಕಾಯ್ತಾ ಇರ್ತೀರಾ ಯಾವ ತರ ವರ್ಕ್ ಆಗತ್ತೆ ಈ ವ್ಯಾಕ್ಯೂಮ್ ಲಿಫ್ಟ್, ಏನೇನು ಫೀಚರ್ಸ್ ಇದೆ, ಯಾವ ತರ ಡಿಸೈನ್ಸ್ ಇದೆ, ಏನೇನು ಮಾಡೆಲ್ಸ್ ಇದೆ, ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಯಾವ ತರ ಕನ್ಸಂಪ್ಷನ್ ಆಗುತ್ತೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಲಿಫ್ಟ್ ಜೊತೆಗೆ ನಿಂತ್ಕೊಂಡು ತಿಳ್ಕೊಂಬರೋಣ, ಬನ್ನಿ. ಸರ್, ಫಸ್ಟ್ ನಮ್ಮ ಲಿಫ್ಟ್ ನೋಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಇದು ಬಂದು ನಮ್ಮ ಸರ್ಟಿಫಿಕೇಟ್ಸ್ ಆಗಿರುತ್ತೆ. ನಾರ್ಮಲಿ ಈ ಎಲಿವೇಟರ್ ಕಂಪನಿ ಅಂತ ಬಂದಾಗ ತುಂಬಾ ಸರ್ಟಿಫಿಕೇಶನ್ ಇರೋದಿಲ್ಲ, ತುಂಬಾನೇ ಅನ್ರೆಗ್ಯುಲೇಟೆಡ್ ಇಂಡಸ್ಟ್ರಿ ತುಂಬಾನೇ ಇದೆ ಮಾರ್ಕೆಟ್ ಅಲ್ಲಿ. ಸೊ ಇವಾಗ ಅನ್ನಕ್ಕೆ ಬ್ರ್ಯಾಂಡ್ ಸರ್ಟಿಫೈಡ್ ಆಗಿದೆಯಾ ಅನ್ನೋ ಜನ ಕನ್ಫ್ಯೂಷನ್ ಇರುತ್ತೆ. ಹೌದು, ತುಂಬಾ ಜನ ಎಲ್ಲ ನೋಡ್ತಿರ್ತಾರೆ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ ಇತ್ತು, ಟಾಪ್ ಬ್ರ್ಯಾಂಡ್ಸ್ ನೋಡ್ತಾ ಇರ್ತಾರೆ. ಸೊ ಇದು ಯಾವ್ದು ಅಂತ ಅನ್ನೋಕಿನ ಮುಂಚೆ ಸರ್ಟಿಫಿಕೇಶನ್ ತೋರಿಸಿದ್ರೆ ಗೊತ್ತಾಗುತ್ತೆ. ಕರೆಕ್ಟ್. ಈಗ ಒಂದು ಲಿಫ್ಟ್ ಅಂತ ಬಂದಾಗ ಒಂದು ಸ್ಟ್ಯಾಂಡರ್ಡ್ ಒಂದು ಕ್ವಾಲಿಟಿ ಬೇಕೇ ಬೇಕು. ಸೊ ದಿಸ್ ಪ್ರೂವ್ಸ್ ದಟ್ ವಿ ಹ್ಯಾವ್ ದಿ ಸರ್ಟಿಫಿಕೇಶನ್ ನಾವು ಪಡ್ಕೊಂಡಿದ್ದೀವಿ. ಅಪ್ರೂವಲ್ ಇದೆ ಸರ್. ಇದು ಬಂದು TUV ನೋಡಿರ್ಬೋದು ನೀವು, ದ ಸರ್ಟಿಫಿಕೇಶನ್ ಬಾಡಿ ಆಫ್ TUV SUD ಸೌತ್ ಏಷ್ಯಾ ಪೆಸಿಫಿಕ್ ಪ್ರೈವೇಟ್ ಲಿಮಿಟೆಡ್. ಸೊ ಸರ್ಟಿಫೈಸ್ ದಟ್ ದಿಸ್ ಇಸ್ ದ ಸೇಫೆಸ್ಟ್ ಎಲಿವೇಟರ್ ಆನ್ ಅರ್ತ್. ಓಕೆ, ಹೌದು. ಇಲ್ಲಿ ತನಕ ಯಾವುದು ಕೂಡ ಒಂದು ಫ್ರೀ ಫಾಲ್ ಆಗಿರೋದಿಲ್ಲ, ತುಂಬಾನೇ ಸೇಫ್ ಎಲಿವೇಟರ್. ಸೇಫ್ಟಿ ವೈಸ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ವೈಸ್, ಪ್ರೊಡಕ್ಟ್ ವೈಸ್ ತುಂಬಾನೇ ಚೆನ್ನಾಗಿದೆ ಅಂತ ದಿಸ್ ಕ್ಲಾರಿಫೈಸ್. ಸೊ ಇದು ಏನು ಸರ್ ಸರ್ಟಿಫಿಕೇಟ್? ಇದು CE ಸರ್ಟಿಫೈಡ್ ಇದು. ಓಕೆ, ಈಗ ನೀವು ಹೇಗೆ ನೀವು ಲೆಟ್ಸ್ ಸೇ ಈಗ ನೀವು ನಾಳೆ ದಿನ ಒಂದು ಮನೆಗೆ ಒಂದು ಹೆಲ್ಮೆಟ್ ತಗೋಬೇಕಾದ್ರೂ ಕೂಡ ಯು ವಿಲ್ ಸಿ ISI ಬ್ಯಾಚ್ ನೋಡಿ ನೋಡ್ತೀರ, ಹಾಗೇನೆ ನಿಮ್ಮ ಲಿಫ್ಟ್ ಅಲ್ಲೂ ಕೂಡ CE ಸರ್ಟಿಫೈಡ್, TUV ಸರ್ಟಿಫೈಡ್ ಕಂಪಲ್ಸರಿ ಆಗಿರುತ್ತೆ. ಸೊ ನೀವೇನ್ ನೋಡ್ತಾ ಇದ್ದೀರ, ಇದೇ ವ್ಯಾಕ್ಯೂಮ್ ಲಿಫ್ಟ್ ಎಷ್ಟು ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿದೆ ನೋಡ್ತಾ ಇರ್ಬೋದು. ಸೊ ಇವಾಗ ನಿಮಗೆ ಲಿಫ್ಟ್ ಹಾಕ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಗ್ರೌಂಡಿಂಗ್ ಮಾಡೋದು, ಮೇಲ್ಗಡೆ ಲಿಫ್ಟ್ ರೂಮು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಮ ಮನೆ ರೆಡಿ ಇದೆ, ಎಲ್ಲ ಆಗಿದೆ, ಲಿಫ್ಟ್ ಹಾಕ್ಸ್ಬೇಕು ಅನ್ನೋದು ಮರ್ತೋಗಿರ್ತೀರ, ಆಮೇಲೆ ಲಿಫ್ಟ್ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಈಸಿಯಾಗಿ ಈ ಥರ ಲಿಫ್ಟ್ ಹಾಕ್ಸ್ಬೋದು. ಸರ್, ಈ ಲಿಫ್ಟ್ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಶೋರ್. ಈಗ ನೋಡಿ,
ನೀವೀಗ ಗ್ರೌಂಡ್ ನೋಡ್ಬೋದು. ನಾರ್ಮಲಿ ನೀವು ಯಾವುದೇ ಲಿಫ್ಟ್ ತಗೊಳ್ಳಿ, ಇಡೀ ಇಂಡಿಯಾದಲ್ಲಿ ಆಗಿರ್ಬೋದು ವರ್ಲ್ಡ್ ಅಲ್ಲಿ, ಗ್ರೌಂಡ್ ಅಂತ ಬಂದಾಗ ಅವ್ರನ್ನ ಡಿಗ್ ಮಾಡೇ ಮಾಡ್ತಾರೆ, ಅದನ್ನ ಪಿಟ್ ರೂಮ್ ಅಂತ ಕರೀತೀವಿ. ಬಟ್ ಈ ಇದೊಂದೇ ಲಿಫ್ಟ್ ಅಲ್ಲಿ ಪಿಟ್ ರೂಮ್ ಏನು ಅವಶ್ಯಕತೆ ಇರುವುದಿಲ್ಲ. ನೋಡಿ ಇದು ಯಾವ ತರ ಅಂದ್ರೆ, ಈಗ ಒಂದು ಟೇಬಲ್ ಮೇಲೆ ಒಂದು ಗ್ಲಾಸ್ ಒಂದು ವಾಟರ್ ಬಾಟಲ್ ಯಾವ ತರ ಇಡ್ತಾರೋ ಅದೇ ತರ ಇದು. ಈ ಒಂದು ಫ್ಲೋರ್ ಮೇಲೆ ಸ್ಕ್ರೂಯಿಂಗ್ ಏನು ಇಲ್ಲ ಸರ್, ಗಮ್ ಆಗಿರ್ಬೋದು ಸ್ಕ್ರೂ ಏನು ಇರಲ್ಲ. ದಿಸ್ ಎಂಟೈರ್ ಲಿಫ್ಟ್ ಏನಿದೆಯೋ ಇದು ಸೆಲ್ಫ್ ಸಪೋರ್ಟೆಡ್ ಸ್ಟ್ರಕ್ಚರ್. ಓಕೆ, ಇದಕ್ಕೆ ಯಾವ್ದು ಸಪೋರ್ಟ್ ಆಗಿರ್ಬೋದು ವಾಲ್ಸ್ ಏನು ಇದಕ್ಕೆ ಬೇಕಾಗಿರೋದಿಲ್ಲ. ಸೊ ಇವಾಗ ನನಗೆ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಬೇಕು ಅಂದ್ರೆ ಇಷ್ಟು ಮಾತ್ರ ಡ್ರಿಲ್ ಮಾಡ್ಕೊಂತೀರ ಅಷ್ಟೇ. ಈಗ ನೀವೇನ್ ನೋಡ್ತಾ ಇದೀರಿ, ಈಗ ನಿಮ್ ಮುಂದೆ ಇರುವಂತ ಲಿಫ್ಟ್ ಬಂದು ಇದು ಕಾಂಪ್ಯಾಕ್ಟ್ ಎಲಿವೇಟರ್. ಓಕೆ, ಇದಕ್ಕೆ ಸ್ಪೇಸ್ ಬೇಕಾಗಿರೋದು 3.4 feet ಮಾತ್ರ. 3.4 feet ಡಯಾಮೀಟರ್ ಡಯಾಮೀಟರ್ 3.4 ಬೇಕಾಗಿರುತ್ತೆ. ಸೊ ಏನು ಪಿಟ್ ರೂಮ್, ಮಿಷಿನ್ ರೂಮ್, ಲಿಫ್ಟ್ ರೂಮ್, ಶಾಫ್ಟ್ ಏನು ಇದಕ್ಕೆ ಬೇಕಾಗಿರೋದಿಲ್ಲ. ಮತ್ತೆ ಇದನ್ನ ಏನು ನೋಡ್ತಾ ಇದ್ದೀರೋ, ದಿಸ್ ಇಸ್ ಮೇಡ್ ಅಪ್ ಆಫ್ ಪೋಲಿಕಾರ್ಬೋನೇಟ್. ಓಕೆ, ಇದು ಗ್ಲಾಸ್ ಅಲ್ಲ ಸರ್? ಹೌದು, ಗ್ಲಾಸ್ ಅಲ್ಲ. ದಿಸ್ ಇಸ್ ಪೋಲಿಕಾರ್ಬೋನೇಟ್. ಇಟ್ ಇಸ್ 250 times ಸ್ಟ್ರಾಂಗರ್ ದೆನ್ ದಿ ನಾರ್ಮಲ್ ಗ್ಲಾಸ್. ಓಕೆ ಓಕೆ, ಇದನ್ನ ಬುಲೆಟ್ ಪ್ರೂಫ್ ಗ್ಲಾಸ್ ಅಂತಾನು ಕರಿತೀವಿ. ಹೌದು, ನೀವು ಬೇಕಾದ್ರೆ ಒಂದು ಹ್ಯಾಮರ್ ತಗೊಂಡು ನೋಡಿದ್ರು ಕೂಡ ದಿಸ್ ವೋಂಟ್ ಬ್ರೇಕ್, ದಟ್ ಸ್ಟ್ರಾಂಗ್ ಇಟ್ ಇಸ್. ಸೊ ಈ ಮನೆ ಇವಾಗ ನಮ್ದು ಒಂದು 20 years ಓಲ್ಡ್ ಮನೆ, ಬಟ್ ನಮಗೆ ಏಜ್ ಆಗಿದೆ, ಇವಾಗ ಲಿಫ್ಟ್ ಬೇಕು ಅನ್ಸ್ತಾ ಇದೆ, ಅಂದಾಗ ಲಿಫ್ಟ್ ಹಾಕಬಹುದು ಆರಾಮಾಗಿ. ನಾವು ಬ್ಯಾಂಗ್ಳೂರಲ್ಲಿ ಎಷ್ಟು ಎಕ್ಸಿಸ್ಟಿಂಗ್ ಮನೆಗಳಿಗೆ ನಾವು ಆ ತರ ಈ ಒಂದು ಫೆಸಿಲಿಟೀಸ್ ನ ಕೊಟ್ಟಿದ್ದೀವಿ, ನಾವು ಇದನ್ನ ಇನ್ಸ್ಟಾಲ್ ಮಾಡಿದೀವಿ. ದೇ ಆರ್ ವೆರಿ ಹ್ಯಾಪಿ. ಸೊ ಅಪ್ ಟು ಎಷ್ಟು ಫ್ಲೋರ್ಸ್ ತನಕ ಲಿಫ್ಟ್ ನೀವು ಮಾಡಬಹುದು ಸರ್ ಬಿಲ್ಡ್? ಸೊ ಇದು ಮ್ಯಾಕ್ಸಿಮಮ್ ಇದು ನಿಮಗೆ G+3 ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ತನಕ ನಾವು ಇದನ್ನ ಪ್ರೊವೈಡ್ ಮಾಡ್ತೀರಾ. ಓಕೆ, ಸೊ ಇದು ಇವಾಗ ಈ ಪ್ರೆಸೆಂಟ್ ಇರೋ ಲಿಫ್ಟ್ ಯಾವ್ದು ಸರ್, ಯಾವ ಮಾಡಲ್ ಸರ್? ಇದು ಬಂದು ನಿಬೌ ಸೀರೀಸ್ 2 ಸಿಗ್ನೇಚರ್ ಮಾಡೆಲ್ ಅಂತ. ಇದು ಬಂದು ಕಾಂಪ್ಯಾಕ್ಟ್ ಮಾಡೆಲ್, ಇದರಲ್ಲೇ ನಮ್ಮಲ್ಲಿ ಎರಡ್ ತರ ಬರುತ್ತೆ. ಈಗ ನೀವು ನೋಡ್ತಾ ಇರಬಹುದು, ಇದು ಬಂದು ಕಾಂಪ್ಯಾಕ್ಟ್ ಸೈಜ್ ಆಗಿರುತ್ತೆ, ಇದಕ್ಕೆ ಬೇಕಾಗಿರುವ ಸ್ಪೇಸ್ ಬಂದು 3.4. ಇದರಲ್ಲೇ ಇನ್ನೊಂದು ಬರುತ್ತೆ, ಅದು ದೊಡ್ಡದು. ಇಟ್ ಇಸ್ ಕಾಲ್ಡ್ ಎಸ್ ನಿಬೌ ಮ್ಯಾಕ್ಸ್ ವೇರಿಯಂಟ್ ಅಂತ. ಅದರಲ್ಲಿ 4 ಜನ ಹೋಗ್ಬೋದು, ಇದರಲ್ಲಿ ಇಬ್ರು 3 ಜನ ಆರಾಮಾಗಿ ಹೋಗ್ಬೋದು. ಇದು ನಿಮಗೆ 210 kg ಇದ್ರಲ್ಲಿ ನಿಮಗೆ ವೆಯ್ಟ್, ನೀವು ಇದರಲ್ಲಿ ಟ್ರಾವೆಲ್ ಮಾಡಬಹುದು. 210 kg ಇರುತ್ತೆ. ಯಾರು ಬೇಕಾ ಇವಾಗ ನಮ್ ಕಾಲು ಇಲ್ದವ್ರಿಗೆ, ಅವರಿಗೆಲ್ಲ ಮೇಲೆ ಹೋಗ್ಬೇಕು ಅಂದ್ರೆ ವೀಲ್ ಚೇರ್ ಅಲ್ಲಿ ಅಥವಾ ಏಜ್ ಆದವರಿಗೆಲ್ಲ ಹೋಗ್ಬೋದು. ಇವಾಗ ಬ್ಯಾಂಗ್ಳೂರ್ ಅಂತ ಬಂದಾಗ ವಿಲ್ಲಾ ಅಂತ ಬರುತ್ತೆ, ಬಂಗ್ಲೂ ಅಂತ ಬರುತ್ತೆ, ಡ್ಯೂಪ್ಲೆಕ್ಸ್ ಮೇನ್ಲಿ ಬ್ಯಾಂಗ್ಳೂರಲ್ಲಿ ನೋಡಿರ್ಬೋದು, ಎಲ್ಲ ಕಡೆ ಡ್ಯೂಪ್ಲೆಕ್ಸ್ ತ್ರಿಪ್ಲೆಕ್ಸ್ ಬಂದು ಇದ್ದೇ ಇರುತ್ತೆ. ಅಂತ ಮನೆಗಳಿಗೆ ದಿಸ್ ಇಸ್ ದಿ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಇದೆ ಒಂದ್ ಮಾಡಲ್ ಇತ್ತು, ಅಥವಾ ಬೇರೆ ತರ ಮಾಡಲ್ಸ್ ಇದಾವ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಸರ್ ಕಸ್ಟಮ್ ಮೇಡ್ ಏನು ಬರಲ್ಲ, ನಾವು ಕಸ್ಟಮರ್ ಗೆ ನಾವು ಜಾಸ್ತಿ ಕನ್ಫ್ಯೂಷನ್ ಕೊಡಲ್ಲ. ವಿ ಹ್ಯಾವ್ ಓನ್ಲಿ 2 models, ಇದು ಬಂದು ಕಾಂಪ್ಯಾಕ್ಟ್ ಮಾಡೆಲ್, ಇನ್ನೊಂದು ಬಂದು ಮ್ಯಾಕ್ಸ್ ಮಾಡೆಲ್. ಸೊ ಇದರಲ್ಲಿ ಕಲರ್ಸ್ ಅಥವಾ ಲೈಟಿಂಗ್ಸ್ ಅದು ಆತರ ಎಲ್ಲ ಕಸ್ಟಮ್? ಹೌದು ಹೌದು, ಕಲರ್ಸ್ ಕೂಡ ನಿಮ್ಗೆ ಅಲ್ಲಿ ನೋಡ್ತಾ ಇರಬಹುದು. ಹಿಂದ್ಗಡೆ ಪ್ಯಾಟರ್ನ್ಸ್, ವಿ ಹ್ಯಾವ್ ವೆರೈಟಿ ಆಫ್ ಕಲರ್ಸ್. ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಕಲರ್ಸ್ ಅಂತ ಇದೆ, ಇದು ಬಂದು ಪ್ಯೂರ್ ವೈಟ್ ಆಗಿರುತ್ತೆ. ಓಕೆ, ಇದು ಬಂದು ಕ್ರೀಮ್ ವೈಟ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಆಫ್ ಕಲರ್ಸ್ ಇದೆ. ಹೌದು, ನಿಮ್ಮ ಮನೆ ಯಾವ ಕಲರ್? ನಂದು ಒಂಥರ ಲಕ್ಸುರಿ ಮನೆ ಇದೆ, ಇದು ಒಂದ್ ಸ್ವಲ್ಪ ಆಡ್ ಲುಕ್ ಆಗ್ತಾ ಇದೆ ನಮಗಿನ್ನ. ಲಕ್ಸುರಿ ಪ್ರೀಮಿಯಂ ಆಗಿರೋದು ಕೊಡ್ಬೋದು ಆರಾಮಾಗಿ. ಗೋಲ್ಡ್ ಇದೆ, ಸಿಲ್ವರ್ ಇದೆ, ಬ್ಲಾಕ್ ಇದೆ, ಎಸ್ ರೆಡ್ ಇದೆ. ನಿಮ್ಗೆ ನಿಮ್ ಮನೆಗೆ ಯಾವ ಕಲರ್ ನಿಮ್ ಮನೆಗೆ ಬೇಕು ಅದನ್ನ ಮಾಡ್ಕೊಡ್ತೀವಿ. ಬಟ್ ಇಲ್ಲಿ ಹೊರಗಡೆ ಆಂಬಿಯನ್ಸ್ ಎಲ್ಲ ಒಂದ್ ಸ್ವಲ್ಪ ಇದೆ, ಒಳಗಡೆ ಎಲ್ಲ ಚೆನ್ನಾಗಿರಲ್ಲ ಆಂಬಿಯಂಟ್ ಲೈಟ್ಸ್. ಪ್ರೀಮಿಯಂ ಲುಕ್ ಇರೋದು ಅಂದ್ರೆ ಅದು ಇದೆಯಾ? ಹೌದು, ನಿಮ್ಗೆ ಯಾವ ತರ ಬೇಕು ಕಸ್ಟಮೈಸೇಷನ್ ನಾವು ಅದನ್ನ ಮಾಡ್ಕೊಡ್ತೀವಿ. ಸೊ ಇವಾಗ ಏನು ಇವಾಗ ತೋರಿಸ್ತಾ ಇದೀವಲ್ಲ, ಒಂದ್ 10 seconds ಏನ್ ಬರ್ತಾ ಇದೆಯಾ? ಸೊ ಇದ್ರಲ್ಲೆಲ್ಲ ಯಾವ್ಯಾವ ತರ ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಲಿಫ್ಟ್ಸ್ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಸೊ ನಿಮಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸೇಷನ್, ಮಾಡೆಲ್ಸ್, ಲಕ್ಸುರಿ ಪ್ರೀಮಿಯಂ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಈ ತರ ಈ ಟೈಪ್ಸ್ ಆಫ್ ಲಿಫ್ಟ್ಸ್ ನಿಮಗೆ ಕಾಣಿಸುತ್ತೆ. ಸೊ ಇದೊಂದು ಬೇಸಿಕ್ ಮಾಡೆಲ್. ಇನ್ನೊಂದು ಹೇಳಬೇಕು, ಈಗ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ಒನ್ ಆಫ್ ದಿ ಲೈಟ್ ವೈಟ್ ಎಲಿವೇಟರ್. ಓಕೆ, ಈಗ ಎಕ್ಸಿಸ್ಟಿಂಗ್ ಮನೆಗಳಲ್ಲಿ ತುಂಬಾ ಹೆವಿ ವೈಟ್ ಥಿಂಗ್ಸ್ ನ ಅವರು ಇಟ್ಕೊಳ್ಳಕ್ಕೆ ಇಷ್ಟ ಪಡಲ್ಲ. ದಿಸ್ ಎಕ್ಸ್ಟ್ರೀಮ್ಲಿ ಲೈಟ್ ವೈಟ್. ಈಗ ನೀವೇನ್ ಬಾಡಿ ನೋಡ್ತಾ ಇದ್ದೀರೋ, ದಿಸ್ ಇಸ್ ಮೇಡ್ ಅಪ್ ಆಫ್ ಗ್ಯಾಲ್ವನೈಸ್ಡ್ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ. ಓಕೆ ಓಕೆ, ಸೊ ಈ ಗ್ಲಾಸ್ ಕೂಡ ಬುಲೆಟ್ ಪ್ರೂಫ್ ಗ್ಲಾಸ್? ಹೌದು, 100%. ಸೊ ಒಳಗಡೆ ಎಲ್ಲ ಏನೇನು ಫೀಚರ್ಸ್ ಇದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಯಾ ಸರ್, ಈಗ ಒಳಗಡೆ ಯಾವ ಥರ ಅಂದರೆ, ಈಗ ನಿಮ್ಮ ಕನ್ವೆನ್ಷನಲ್ ಲಿಫ್ಟ್, ಈಗ ನೀವು ಮಾಲಲ್ಲಿ ಆಗಿರ್ಬೋದು, ಮೆಟ್ರೋದಲ್ಲಿ ಆಗಿರ್ಬೋದು, ನಿಫ್ಟಲ್ಲಿ ಓಡಾಡ್ತೀರಾ, ಸೊ ಏನೆಲ್ಲ ಇರುತ್ತೆ ಸೇಮ್ ಎಕ್ಸಾಕ್ಟ್ ಫೀಲಿಂಗ್ ನಿಮಗೆ ಒಳಗಡೆ ಇರುವಂಥದ್ದು. ಸೊ ನೀವೇ ಒಳಗಡೆ ಹೋಗಿ ಬನ್ನಿ ಸರ್. ಈಗ ನೀವೇ ನೋಡಿ, ಇಲ್ಲಿ ಬಂದು ನಿಮಗೆ ನ್ಯಾವಿಗೇಷನ್ ಸ್ವಿಚ್ ಇರುತ್ತೆ. ಓಕೆನಾ, ಇದು ಬಂದು ಓವರ್ಲೋಡ್ ಸ್ವಿಚ್ ಇರುತ್ತೆ. ಈಗ ನೀವು ಮೇಲ್ಗಡೆ ಹೋಗಬೇಕು ಅಂದರೆ ಯುಲ್ ಪ್ರೆಸ್ 1. ಸೊ ಒಂದು GSM ಫೋನ್ ಇರುತ್ತೆ ನಿಮಗೆ ಮನೆ, ಇದರಲ್ಲಿ ಸಿಮ್ ಎಮರ್ಜೆನ್ಸಿ ಫೋನ್. ಹೌದು, ಇದರಲ್ಲಿ ಸಿಮ್ ಹಾಕೊಂಡು ನೀವು ಇದನ್ನ ಯೂಸ್ ಮಾಡಬಹುದು. ಮತ್ತೆ ನೀವು ಮೇಲ್ಗಡೆ ನೋಡಬಹುದು, ಇದು ಬಂದು ಚೈಲ್ಡ್ ಲಾಕ್ ಸೇಫ್ಟಿ ಅಂತ ನಾವು ಕರಿತೀವಿ. ಸೊ ಸಣ್ಣ ಮಕ್ಕಳು ಆಟ ಆಡಬಾರದು ಕಾರಣಕ್ಕೋಸ್ಕರ ಮಾಡಿರ್ತೀರಾ? ಕರೆಕ್ಟ್. ಸೊ ಅದಾದ್ಮೇಲೆ ಇದು ಅಲಾರಾಮ್. ಅಲಾರಾಮ್ ಅದನ್ನ ಪ್ರೆಸ್ ಮಾಡಿ ಸರ್. ಹೌದು, ಏನಾದ್ರೂ ನಿಮಗೆ ಒಳಗಡೆ ಸ್ಟಕ್ ಆಯ್ತು ಅಂತ ಅಂದ್ರೆ ಅಲಾರಾಮ್ ಮಾಡಬಹುದು, ಅಲರ್ಟ್ ಮಾಡಬಹುದು ಹೊರಗಡೆ ಯಾರು ಇತ್ತು. ಇದು ಓವರ್ಲೋಡ್ ಸ್ವಿಚ್ ಇದೆಯಲ್ಲ, ಏನ್ ಸರ್ ಇದು? ಇದು ಏನಾದ್ರೂ ಈಗ 210 kg ಮ್ಯಾಕ್ಸಿಮಮ್ ವೆಯ್ಟ್ ಇದು ಕೆಪಾಸಿಟಿ ಇರೋದು, ಏನಾದ್ರೂ 220-230 ಆಯ್ತು ಅಂತ ಅಂದ್ರೆ ಬ್ಲಿಂಕ್ ಆಸ್ ರೆಡ್ ತೋರಿಸುತ್ತೆ ನಿಮಗೆ, ಅಲರ್ಟ್ ತೋರಿಸುತ್ತೆ. ಎರಡ್ ಫ್ಲೋರ್ ಇದ್ರೆ ಎರಡ್ ಫ್ಲೋರ್, ತರ್ಡ್ ಫ್ಲೋರ್ ಇದ್ರೆ ಸೆಕೆಂಡ್ ಫ್ಲೋರ್, ಸೆಕೆಂಡ್ ತರ್ಡ್ ಇದ್ರೆ ತರ್ಡ್ ಫೀಚರ್ಸ್ ಕೊಡ್ತೀರಾ? ಹೌದು.
ಹೌದು. ಹಾಗೆ ಇಲ್ಲೊಂದೇನೋ ಸ್ವಿಚ್ ಇದೆಯಲ್ಲ, ಏನ್ ಸರಿ ಸರ್? ಇದು ಬಂದು ಶೋರ್ ಸೇಫ್ಟಿ ಸ್ವಿಚ್ ಅಂತ. ಇನ್ ಕೇಸ್ ನೀವೇನಾದ್ರೂ ಈಗ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಓಕೆನೇನೋ ಮೋಟರ್ ಸ್ಟಕ್ ಆಯ್ತು ಇನ್ ಬಿಟ್ವೀನ್, ಮೊದಲಲ್ಲಿ ಏನ್ ಮಾಡ್ತಿದ್ರಿ ನೀವು? ಟೆಕ್ನಿಷಿಯನ್ ಕರಿಬೇಕು, ನೀವು ಪ್ಯಾನಿಕ್ ಆಗ್ತೀರಾ. ಕರೆಂಟ್ ಹೋದ ತಕ್ಷಣ ಲಿಫ್ಟ್ ಅಲ್ಲೇ ಸ್ಟಕ್ ಆಗೋದು, ಆಮೇಲೆ ಕಾಲ್ ಮಾಡಿದ್ರೆ ಅವ್ರು ಲಿಫ್ಟ್ ಕೆಳಗಡೆ ಇಳಿಸ್ತಾ ಇದ್ರು ಅಥವಾ ನಿಯರೆಸ್ಟ್ ಫ್ಲೋರಿಗೆ ಹೋಗ್ತಾ ಇತ್ತು. ಹೌದು ಹೌದು, ಇದು ಕರೆಂಟ್ ಏನು ಹೋಯ್ತು ಅಂತ ಅಂದ್ರೆ ಆಟೋಮೆಟಿಕ್ ಇದು ಗ್ರೌಂಡ್ ಫ್ಲೋರ್ ಬರುವಂತದ್ದು. ಸರ್, ಇದೆಲ್ಲ ಲಿಫ್ಟ್ ಎಲ್ಲ ನೋಡಿದ್ವಿ, ಬಟ್ ಯಾವ ತರ ಮೆಕಾನಿಸಮ್ ಅಲ್ಲಿ ವರ್ಕ್ ಆಗುತ್ತೆ, ಯಾವ ತರ ವ್ಯಾಕ್ಯೂಮ್ ಅಲ್ಲಿ ವರ್ಕ್ ಆಗುತ್ತೆ, ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗುತ್ತೆ ಜನ ಕೇಳ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಓಕೆ, ಸೊ ಇದು ಬಂದ ನಿಮ್ಗೆ ಹೇಳ್ದಂಗೆ ನ್ಯೂಮ್ಯಾಟಿಕ್ ವ್ಯಾಕ್ಯೂಮ್ ಎಲಿವೇಟರ್ ಆಗಿರುತ್ತೆ. ಇದು ವ್ಯಾಕ್ಯೂಮ್ ಮೋಟರ್ ಇಂದ ಇದು ವರ್ಕ್ ಆಗುವಂತ. ಮೇಲ್ಗಡೆ ಏನು ಲಿಫ್ಟ್ ರೂಮ್ ಇಲ್ವಾ ಸರ್? ಏನು ಇಲ್ಲ ಸರ್, ಲಿಫ್ಟ್ ರೂಮ್ ಆಗಿರ್ಬೋದು, ಮೋಟರ್ ರೂಮ್ ಆಗಿರ್ಬೋದು, ಏನು ಇರಲ್ಲ. ವರ್ಕ್ ಆಗುವಂತದ್ದು ಆಲ್ವೇಸ್ ಮೇಲ್ಗಡೆ ಇರುತ್ತೆ, ಲಿಫ್ಟ್ ಮೇಲ್ಗಡೆ ಇರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಜನರೇಟ್ ಮಾಡುತ್ತೆ. ಓಕೆನಾ, ಸೊ ದಿಸ್ ಪ್ಯೂರ್ಲಿ ವರ್ಕ್ಸ್ ಆನ್ ದಿ ರಿಸೋರ್ಸ್ ದಟ್ಸ್ ಅಬಾಂಡೆಂಟ್ ಏರ್. ಏರ್ ಇದು ಏರ್ ಡ್ರಿವನ್ ಟೆಕ್ನಾಲಜಿ ಅಂತ ನಾವು ಕರಿತೀವಿ ಸರ್. ಸೊ ಲಿಫ್ಟ್ ಮೇಲ್ಗಡೆ ಇಳ್ಕೋಬೇಕಾದ್ರೆ ಮಾತ್ರ ಎಲೆಕ್ಟ್ರಿಸಿಟಿ ಬೇಕಾಗಿರುತ್ತೆ, ಕೆಳಗಡೆ ಬರ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಬೇಕಾ. ವೆನ್ ಯು ಡಿಸೆಂಡ್ ಜೀರೋ ಪವರ್ ಇಸ್ ರಿಕ್ವೈರ್ಡ್, ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೀನ್ ಎಲಿವೇಟರ್. ಹೌದು, ಇದಕ್ಕೆ ಗ್ರೀಸ್ ಆಗಿರ್ಬೋದು. ಆಲ್ಸೋ ದಿಸ್ ಇಸ್ ಅ ಗ್ರೀಸ್ಲೆಸ್ ಟೆಕ್ನಾಲಜಿ. ಏನಿಲ್ಲ, ಬರೀ ವ್ಯಾಕ್ಯೂಮ್. ಸೊ ಮೋಟರ್ ಮೇಲ್ಗಡೆ ಇರುವಂತದ್ದು, ಸೊ ಮೋಟರ್ ಏರ್ ಪ್ರೆಷರ್ ನ ಕ್ರಿಯೇಟ್ ಮಾಡುತ್ತೆ. ಆ ಒಂದು ಏರ್ ಪ್ರೆಷರ್ ಇಂದ ನಿಮ್ಮ ಒಳಗಿನ ಏನು ಕ್ಯಾಬಿನ್ ಇದೆಯೋ ಇದು ಮೂವ್ ಆಗುವಂತದ್ದು ಸರ್. ಇದು ಇದರಿಂದನೇ ವರ್ಕ್ಔಟ್ ವರ್ಕ್ ಆಗದಂತಲ್ಲ. ಹೌದು, ಇದು ಬಂದು ವ್ಯಾಕ್ಯೂಮ್ ಸೀಲೆಂಟ್ ಅಂತ. ಇದು ಬಂದು ಬ್ರೇಕಿಂಗ್ ಇದು ಹೆಲ್ಪ್ ಆಗುತ್ತೆ ಇದು. ಓಕೆ, ನೀವು ಅಲ್ಲಿ ನೋಡಿದ್ರೆ ಇದೇನ್ ನೋಡ್ತಾ ಇದೀವಿ ಗೊತ್ತಾಗುತ್ತೆ. ಹೌದು, ಎಸ್, ಅದು ಬಂದು ವ್ಯಾಕ್ಯೂಮ್ ಮೋಟರ್ ಆಗುತ್ತೆ ಅಂತ ಕರಿತೀವಿ ನಾವು ಇದನ್ನ. ಸೊ ಇದನ್ನ ಮೇಲ್ಗಡೆ ಫಿಟ್ ಮಾಡ್ತೀರಾ? ಹೌದು. ಸೊ ಅದಾದ್ಮೇಲೆ ಲಿಫ್ಟ್ ಬರುತ್ತೆ. ಹೌದು, ಇದು ಇದರಲ್ಲಿ ಕಂಟ್ರೋಲರ್ಸ್ ಆಗಿರ್ಬೋದು, ಪ್ಯಾನಲ್ಸ್ ಆಗಿರ್ಬೋದು, ವ್ಯಾಕ್ಯೂಮ್ ಮೋಟರ್ ಆಗಿರ್ಬೋದು, ಎಲ್ಲ ಚಿಪ್ಸ್ ಆಗಿರ್ಬೋದು, ಎಲ್ಲ ಇದರಲ್ಲಿ ಇದಾಗಿರುತ್ತೆ. ಸೊ ಇದು ಇವಾಗ ಮನೇಲಿ ಕರೆಂಟ್ ಹೋಯ್ತು, ಯು ಪಿ ಎಸ್ ಸಿಗೂ ವರ್ಕ್ ಆಗುತ್ತೆ ಸರ್? ಯು ಪಿ ಎಸ್ ಸಿಗೆ ಇಲ್ಲ ಸರ್, ವರ್ಕ್ ಆಗಲ್ಲ. ಮಿನಿ ಜನರೇಟರ್ ಇರಬೇಕು. ಹೌದು, ಜನರೇಟರ್ ಇರಲೇಬೇಕು, ಇದ್ರೆ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ವರ್ಕ್ ಆಗುತ್ತೆ? ತ್ರೀ ಫೇಸ್ ಬೇಡ, ರೀ ಬೇಡವೇ ಬೇಡ ಸರ್. ಸೊ ಇವಾಗ ಮೇನ್ ಆಗಿ ಇವಾಗ ಒಂದು ಲಿಫ್ಟ್ ಹಾಕ್ಸಿದ್ರೆ ಮನೆಗೆ 3,000-4,000 ಬಿಲ್ ಬರುತ್ತೆ. ಹೌದು, ಒಂದು 10-15 ಓಡಾಡಿದ್ರೆ ಹೇಳ್ತಾ ಇರ್ತಾರೆ. ಹೌದು, ಸೊ ಎಷ್ಟು ಎಲೆಕ್ಟ್ರಿಸಿಟಿ ಇವಾಗ ಕನ್ಸಂಪ್ಷನ್ ಮಾಡ್ಬೋದು ಸರ್? ನೀವು ನಂಬ್ತಿರೋ ಬಿಡ್ತಿರೋ, ನೀವು ಡೈಲಿ 10-15 ನೀವು ಯೂಸ್ ಮಾಡಿದ್ರೆ 100-125 ರೂಪಾಯಿ ನಿಮಗೆ. ಸೊ ಒಂದು ತಿಂಗಳಲ್ಲಿ ನಾನು ಡೈಲಿ ಒಂದು 10-15 ಓಡಾಡ್ತೀವಿ ಅಂದ್ರೆ, ಸೊ ಡೈ ಒಂದು ತಿಂಗಳು ಪೂರ್ತಿ ಅದೇ ತರ ಓಡಾಡ್ತಿರ್ತೀವಿ, ಎಷ್ಟು ಕರೆಂಟ್ ಬರ್ಬೋದು ಸರ್ ಎಲೆಕ್ಟ್ರಿಸಿಟಿ? 100-150 ರೂಪಾಯಿ ನಿಮಗೆ ಮಂತ್ಲಿ ಬಿಲ್ ಬರುತ್ತೆ. ಹೌದಾ? ಯಾಕೆಂದ್ರೆ ಹೌದು, ಶಾಕಿಂಗ್. ಯಾಕಂದ್ರೆ ಇದು ನಿಮ್ಗೆ ಬರೀ ಗ್ರೌಂಡ್ ಇಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಮಾತ್ರ ನಿಮ್ಗೆ ಪವರ್ ಬೇಕಾಗಿರೋದು. ಇಳಿಬೇಕಾದ್ರೆ 0 power ಇಸ್ ರಿಕ್ವೈರ್ಡ್. ದಿಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೀನ್ ಎಲಿವೇಟರ್. ಅದಕ್ಕೋಸ್ಕರ ಬೇರೆ ನೀವು ಲಿಫ್ಟ್ ನೋಡಿದ್ರೆ 2,000-3,000-4,000 ನಮ್ಮ ಮನೆಯಲ್ಲೇ ಇದೆ ಸರ್, ಇವಾಗ ಹೊಸದಾಗಿ ಹಾಕ್ಸಿವಿ. ಹೌದು, ಸೊ ಅದು 4,000 ಬರ್ತಾ ಇದೆ ಬರೀ ಲಿಫ್ಟ್ ಅಲ್ಲಿ. ಅದು ಜಾಸ್ತಿನೂ ಓಡಾಡ್ತಿಲ್ಲ, ಬಟ್ ಇದು ಯೂಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತೇಳಿ. ಕಾಂಪ್ಯಾಕ್ಟ್ ಆಗಿದೆ, ಇವಾಗ ನಮ್ಮ ಮನೆ ರೆಡಿ ಮನೆ ಇದೆ, ಇವಾಗ ಅದಕ್ಕೆ ಲಿಫ್ಟ್ ಸ್ಪೇಸ್ ಕೊಟ್ಟಿಲ್ಲ. ಅವಾಗ ಆರಾಮ್ಸೆ ಸಣ್ಣ ಡ್ರಿಲ್ ಮಾಡ್ಕೊಂಡು ನಾವು ಅದನ್ನ ನಾವು ಕೋರ್ ಕಟ್ಟಿಂಗ್ ಅಂತ ಕರಿತೀವಿ. ಹಾಫ್ ಡೇ ವರ್ಕ್ ಆಗಿರುತ್ತೆ. ಓಕೆ, ಅವರೇ ಬಂದು ಕೋರ್ ಕಟ್ಟಿಂಗ್ ಮಾಡ್ತಾರೆ. ಕೋರ್ ಕಟ್ಟಿಂಗ್ ಮಾಡಿದ ನಾವು ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ಸೊ ಎಷ್ಟು ದಿವಸ ಬೇಕು ಇದು ಇನ್ಸ್ಟಾಲ್ ಮಾಡಕ್ ಸರ್? ಆಮೇಲೆ ಆಲ್ ಓವರ್ ಇಂಡಿಯಾ ನೀವು ಸಪ್ಲೈ ಮಾಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ ಯಾವ್ದೇ ಹಳ್ಳಿ ಕೊಡುಕಾರಂಭದಲ್ಲಾದ್ರೂ ಕೊಡ್ತೀರಾ ಸರ್? ಓಕೆ ಸರ್, ಇದು ಇನ್ಸ್ಟಾಲೇಷನ್ ಬಂದು 24-48 hours. ಎರಡು ದಿವಸ ಇಲ್ಲ, ಒಂದ್ ದಿವಸ? ಹೌದು. ಓಕೆ, ಎಲ್ಲ ನಿಮ್ಗೆ ಏನಿದೆಯೋ ಪಾರ್ಟ್ಸ್ ಎಲ್ಲ ಚೆನ್ನೈಯಿಂದ ಬರುವಂತದ್ದು. ಸೊ ನೀವೇನು ನಿಮ್ ಕಡೆ ನಾವೇನು ನಿಮ್ಗೇನು ಸ್ಕೋಪ್ ಕೊಡೋದಿಲ್ಲ. ಆಲ್ ಓವರ್ ಕರ್ನಾಟಕ ನಮ್ಮ ಸರ್ವಿಸ್ ಇದೆ. ಹಳ್ಳಿ ಆಗ್ಲಿ, ಗ್ರಾಮ ಆಗ್ಲಿ, ತಾಲೂಕಾಗ್ಲಿ, ಡಿಸ್ಟ್ರಿಕ್ಟ್ ಆಗ್ಲಿ, ಎಲ್ಲೇ ನೀವು ಕೇಳಿ, ಎಲ್ಲೇ ಕಸ್ಟಮರ್ ಬೇಕು ಅಂತೇಳಿ, ವಿ ಆರ್ ನಮ್ಮ ಟೀಮ್ ಇದೆ, ನಮ್ಮ ಟೀಮ್ ಹೋಗಿ ಇನ್ಸ್ಟಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ನಿಮ್ಗೆ ನಾವು ಡೆಮೋ ಮಾಡ್ಕೊಡ್ತೀವಿ. ಹೌದು. ಸೊ ಹಾಗೆ ಮೇನ್ ಆಗಿ ಅಲ್ಲೊಂದಿಷ್ಟು ಫೀಚರ್ಸ್ ಎಲ್ಲ ತೋರಿಸ್ಕೊಡಿ ಸರ್, ಏನೇನು? ಓಕೆ, ಸೊ ಇದೆ ಈಗ ಫೀಚರ್ಸ್ ಬಂದು, ಇದು DC ಪವರ್ಡ್ ಕ್ಯಾಬಿನ್ ಆಗಿರುತ್ತೆ ಮೇಲ್ಗಡೆ ನಿಮ್ಗೆ ತೋರಿಸ್ದಾಗಿ, ಅದು ಮೋಟರ್ ಕ್ಯಾಬಿನ್ ಆಗಿರುತ್ತೆ, ಮತ್ತೆ ಡ್ಯುವೆಲ್ SCC ಬ್ರೇಕಿಂಗ್ ಮೆಕಾನಿಸಮ್ ಇರುತ್ತೆ ಸೇಫ್ಟಿಗೆ, ಎಲೆಕ್ಟ್ರಿಕ್ ಡೋರ್ ಲಾಕ್ ಟ್ರಯಾಂಗಲ್ ಇರುತ್ತೆ ನಿಮ್ಗೆ, ಎಮರ್ಜೆನ್ಸಿ ಎಲಾರ್ಮ್ ನಮಗೆ ತೋರಿಸಬಹುದು. ಸೊ ಏನಾದ್ರು ನೀವು ಒಳಗಡೆ ಏನಾದ್ರು ಎಮರ್ಜೆನ್ಸಿ ಅಂತ ಬಂದಾಗ ಎಲಾರ್ಮ್ ಇದೆ. ಕ್ಯಾಬಿನ್ ಫೋನ್ ವಿತ್ GSM ಸಿಮ್ ಆಕ್ಟಿವೇಟ್ ಆಗುತ್ತೆ. ಎಲೆಕ್ಟ್ರಿಕ್, ಎಲೆಕ್ಟ್ರಾನಿಕ್ ಅಂಡ್ ಮೆಕಾನಿಕಲ್ ಲ್ಯಾಂಡಿಂಗ್ ಡೋರ್ಸ್ ಇರುತ್ತೆ, ಮತ್ತೆ ಚೈಲ್ಡ್ ಸೇಫ್ಟಿ ಸ್ವಿಚ್, ಮಕ್ಕಳು ಪದೇ ಪದೇ ಅದನ್ನ ಯೂಸ್ ಮಾಡೋದು ಬೇಡ ಅಂತಂದ್ರೆ ಕೂಡ ಅದನ್ನ ನೀವು ಆಫ್ ಮಾಡಿಡ್ಬೋದು. ಇದು ಬಂದು ನೀವು ಏನ್ ನೋಡ್ತಾ ಇದೀರ, ಇದು ಬಂದು ಮ್ಯಾಕ್ಸ್ ವೇರಿಯಂಟ್, ಇದು ವೀಲ್ ಚೇರ್ ಕಂಪ್ಯಾಕ್ಟೇಬಲ್ ಕೂಡ ಇದು. ಸೊ ವೀಲ್ ಚೇರ್ ಒಳಗಡೆ ಇಡ್ಸುತ್ತೆ. ಹೌದು, ಇದಕ್ಕೆ ಬೇಕಾಗಿರುವಂತ ಸ್ಪೇಸ್ ಬಂದು 4.4 feet ಡಯಾಮೀಟರ್ ಅಷ್ಟೇ. 3 feet ಸಮಥಿಂಗ್, ಇದು 3.4 ಇದೆ, ಇದಕ್ಕೆ 4.4 ನಮಗೆ ಫೀಟ್ ಬೇಕಾಗಿದೆ. 360 ವ್ಯೂ ಎಲ್ಲ ಇದೆ ಅಲ್ಲ ಸರ್? ಹೌದು, ಒಂದು ಪ್ಯಾನೋರಾಮಿಕ್ ವ್ಯೂ ಕ್ಲೈಂಟ್ಸ್ ಗೆ ಸಿಗುತ್ತೆ. ಎಸ್ಪೆಷಲಿ ಈಗ ಮನೆ ಅಂತ ಬಂದಾಗ ಎಲ್ಡರ್ಲಿ ಪೀಪಲ್ ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಪೆಟ್ಸ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಮಕ್ಕಳಿರುತ್ತೆ, ಅಂತವ್ರು ಇದನ್ನ ಫ್ರೀ ಆಗಿ ಆರಾಮಾಗಿ ಏನು ಒಂದು ಯೋಚನೆ ಟೆನ್ಷನ್ ಇಲ್ದೇನೆ ಇದನ್ನ ಯೂಸ್ ಮಾಡಬಹುದು, ಬಳಕೆ ಮಾಡಬಹುದು. ಇದರೊಳಗಡೆ ಏನಾದ್ರು AC ಅಥವಾ ಏನಾದ್ರು ಇದೆಯಾ ಸರ್? ಹೌದು,
ಒಳಗಡೆ ಫ್ಯಾನ್ ಇದೆ, ಲೈಟ್ ಇದೆ, ಓಕೆ. ಏನಾದರೂ ಈಗ ನೀವು ಒಳಗಡೆ ಏನಾದರೂ ಅಂದ್ರೆ ನಾರ್ಮಲ್ ಲಿಫ್ಟ್, ನಿಮ್ಗೆ ಕನ್ವೆನ್ಷನ್ ಲಿಫ್ಟ್ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೋ ಅದೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಇರುವಂತದ್ದು. ಇನ್ನೊಂದು ಏನಂದ್ರೆ ಈಗಿನ ಒಂದು ಟೆಕ್ನಾಲಜಿ, ಈಗಿನ ಒಂದು ಮಾಡರ್ನ್ ಲೈಫ್ಗೆ ಇಟ್ ಹ್ಯಾಸ್ ಅಲೆಕ್ಸಾ. ಹೌದಾ? ಹೌದು. ಸೊ ಇದ್ರಲ್ಲಿ ಅಲೆಕ್ಸಾ ಇದೆ. ಹೌದು, ಅಲೆಕ್ಸಾ ಕೂಡ ನಾವು ಇದನ್ನ ಇಂಟಿಗ್ರೇಷನ್ ಮಾಡಿ ಕೊಡ್ತೀವಿ. ಸೊ ಹೆಂಗೆ ಸರ್ ಅದು ಅಲೆಕ್ಸಾ ತೋರಿಸಿ ಸರ್? ಈಗ ಹೆಂಗೆ ಅಂದ್ರೆ ಏನಿಲ್ಲ, ವಾಯ್ಸ್ ಕಮಾಂಡ್. ಸೊ ಅದನ್ನ ವೀಕ್ಷಕರಿಗೆ ತೋರಿಸಿ ಸರ್ ಈಗ. ಶೋರ್. ಅಲೆಕ್ಸಾ ಆಕ್ಟಿವೇಟ್ ಫಸ್ಟ್ ಫ್ಲೋರ್. ನೋಡಿ, ಯಾವುದಾದ್ರೂ ನೀವು ಇಡೀ ಇಂಡಿಯಾದಲ್ಲಿ ಈ ತರ ಲಿಫ್ಟ್ ನೋಡಿದಿರ ವಾಯ್ಸ್ ಕಮಾಂಡ್ ಅಲ್ಲಿ ವರ್ಕ್ ಆಗುವಂತದ್ದು? ಸೊ ನೋಡ್ತಿರ್ಬೋದು ವಾಯ್ಸ್ ಕಮಾಂಡ್ ಲಿಫ್ಟ್ ಯಾವ ತರ ಇದೆ ಅಂತೇಳಿ. ಸೊ ಅಲೆಕ್ಸಾದಲ್ಲಿ ಅಲೆಕ್ಸಾ ಫಸ್ಟ್ ಫ್ಲೋರ್ ಅಂತ ಹೇಳಿದ ತಕ್ಷಣ ಫಸ್ಟ್ ಫ್ಲೋರ್ ಹೋಯ್ತು. ಸೊ ಇವಾಗ ನಾನೊಂದ್ಸತಿ ಕರಿಬೋದಾ ಸರ್? ಹೌದು. ಈಗ ನೀವು ಕೆಳಗಡೆ ಕರಿಬೇಕು ಅಂತಂದ್ರೆ ಅಲೆಕ್ಸಾ ಆಕ್ಟಿವೇಟ್ ಗ್ರೌಂಡ್ ಫ್ಲೋರ್ ಅಂತ ಕರೀರಿ. ಅಲೆಕ್ಸಾ ಆಕ್ಟಿವೇಟ್ ಗ್ರೌಂಡ್ ಫ್ಲೋರ್. ಸೊ ಆಯ್ತು, ಆಕ್ಟಿವೇಟ್ ಆಯ್ತು. ಇವಾಗ ಬರ್ತಾ ಇದೆ ನೋಡ್ತಿರ್ಬೋದು ಲಿಫ್ಟ್ ಕೆಳಗಡೆ. ಸೊ ಈ ತರ ಎಲ್ಲ ಫೀಚರ್ ಇದೆ. ನಾವು ಲಿಫ್ಟ್ ಹತ್ರನೇ ಹೋಗಿ ಅಲ್ಲಿ ಒತ್ತಿ ಬಂದು ಏನು ಇಲ್ಲ, ನೀವು ಎಲ್ಲೇ ನಿಂತು ಇಲ್ಲ ಎಲ್ಲಾದ್ರೂ ಇರಿ, ನೀವು ವಾಚ್ ಕಮಾಂಡ್ ಇಂದ ಇದು ಲಿಫ್ಟ್ ವರ್ಕ್ ಆಗುವಂತದ್ದು. ಸೊ ತುಂಬಾ ಕ್ರೇಜಿ ಆಗಿದೆ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಸೊ ಎಲ್ಲ ಮಾಡರ್ನ್ ಫೀಚರ್ಸ್ ಪ್ರೆಸೆಂಟ್, ಏನೇನ್ ಟೆಕ್ನಾಲಜೀಸ್ ಬೇಕು, ಜನಕ್ಕೆ ಏನೇನ್ ರಿಕ್ವೈರ್ಮೆಂಟ್ ಬೇಕು, ಎ ಟು ಝೆಡ್ ವಿತ್ ಕಾಂಪ್ಯಾಕ್ಟ್ ಅಲ್ಲಿ ಮಾಡಿರ. ಮೈನ್ ಆಗಿ ಜನ ಕೇಳೋದು ಲಿಫ್ಟ್ ಇನ್ ಪ್ರೈಸಿಂಗ್ ಏನಿದೆ ಅಂತ. ಹೌದು ಸರ್, ಸುಮಾರು ಜನ ಇವಾಗ ಏನ್ ಅನ್ಕೊಂತಾರೆ, ಪ್ರೈಸಿಂಗ್ ಎಷ್ಟಿದೆ, ಯಾವ ತರ ಇದು, ಹೆಂಗೆ? ಇವಾಗ ನಾರ್ಮಲ್ ಲಿಫ್ಟ್ ಎಲ್ಲ ಒಂದು 3-6 ಲಕ್ಷ-7 ಲಕ್ಷಕ್ಕೆಲ್ಲ ಸಿಗುತ್ತೆ. ನಿಮ್ದು ಎಷ್ಟು ಕಾಸ್ಟ್ ಇದೆ, ಇದೇನು ತುಂಬಾ ಕಾಸ್ಟ್ಲಿನಾ, ತುಂಬಾ ಡಿಮ್ಯಾಂಡ್ ಇದೆಯಾ ಅಂತ ತುಂಬಾ ಜನ ಕೇಳ್ತಾರೆ. ನೀವೇನ್ ಹೇಳ್ತೀರಾ ಸರ್? ಸರ್, ಈಗ ನಿಮ್ಗೆ ಏನಾದ್ರೂ ನೀವೀಗ G+1 ನೀವು ತಗೊಳ್ತೀರಿ ಅಂತ ಬಂದ್ರೆ ಈ ಲಿಫ್ಟ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಬೇಸಿಕ್ ಲಿಫ್ಟ್ ಕಾಸ್ಟ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಇನ್ಸ್ಟಾಲೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿಸಿದ್ರೆ 14,50,000 ಆಗುತ್ತೆ. 14.5 ಲಕ್ಷಕ್ಕೆ ಆಗುತ್ತೆ. ಹೌದು. ಸೊ ನಿಮ್ಮಲ್ಲಿ EMI ಫೆಸಿಲಿಟೀಸ್ ಅಥವಾ ಲೋನ್? ಎಸ್ ಎಸ್, ನಮ್ಮಲ್ಲಿ EMI ಫೆಸಿಲಿಟಿ ಇದೆ. 1 ವರ್ಷಕ್ಕೆ ಹೋದವರು 1 ವರ್ಷಕ್ಕೆ ಹೋಗ್ಬೋದು. 2-3 ಇಯರ್ಸ್ ತನಕ ನಾವು ನಿಮಗೆ EMI ನ ಕೊಡ್ತೀವಿ. ಕೊಡ್ತೀರಾ? ಹೌದು. ಸೊ ಆಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ ಲಿಫ್ಟ್ ಒಳಗಡೆ ಹೋಗ್ಬೇಕು. ಈ ತರ ಕಾಂಪ್ಯಾಕ್ಟೆಡ್ 360 ವ್ಯೂ ಲಿಫ್ಟ್ ಅಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು, ಅದು ಕೂಡ ವ್ಯಾಕ್ಯೂಮ್ ಲಿಫ್ಟ್, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡ್ಕೊಂಬರೋಣ. ಸೊ ನಿಮಗೂ ತೋರಿಸ್ತೀವಿ, ಬನ್ನಿ ಬನ್ನಿ ಸರ್. ಸೊ ಇದರಲ್ಲಿ ಗ್ರೌಂಡು ಫಸ್ಟ್ ಫ್ಲೋರ್ ಇದೆ. ಹೌದು, ಫಸ್ಟ್ ಅಂತ ಪ್ರೆಸ್ ಮಾಡಿ ಈಗ ವ್ಯಾಕ್ಯೂಮ್ ಮೋಟರ್ ಈಗ ಸ್ಟಾರ್ಟ್ ಆಗಿದೆ. ಸೊ ಸೌಂಡ್ ಬರ್ತಾ ಇದೆ ಅಲ್ಲ ಅಂತ? ಹೌದು, ಇಸ್ಸಿಂಗ್ ಸೌಂಡ್ ಬರುತ್ತೆ ನಿಮಗೆ, ಯಾಕಂದ್ರೆ ಈಗ ವ್ಯಾಕ್ಯೂಮ್ ಅದು ಪುಲ್ ಮಾಡ್ತಾ ಇದೆ ಕ್ಯಾಬಿನ್. ಸೊ ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ, ಹೊಸತಿ ಲ್ಯಾಂಡ್ ಆದಮೇಲೆ ವ್ಯಾಕ್ಯೂಮ್ ಸೆಕ್ಷನ್ ಸ್ಟಾಪ್ ಆಗುತ್ತೆ. ಸೊ ಇದು ಒಂದು ನಿಮಗೆ ಲೈಟ್ ಇರುತ್ತೆ, ಇಲ್ಲಿ ಫ್ಯಾನ್ ಇರುತ್ತೆ. ಓಕೆ, ನಾವೀಗ ಲ್ಯಾಂಡ್ ಆಗಿದ್ದೀವಿ. ಡೋರ್ ಅನ್ಲಾಕ್ ಆಗುತ್ತೆ, ಮ್ಯಾನುವಲ್ ಡೋರ್ಸ್ ಇರುತ್ತೆ, ಅನ್ಲಾಕ್ ಆಗುತ್ತೆ. ಏನು ಮಾಡೋಕೆ ಅಂತ ಇಲ್ಲ, ಬಿಟ್ಟರೆ ಸಾಕು, ಕ್ಲೋಸ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಗ್ರೌಂಡ್ ಒತ್ತಿ. ಸೊ ಇವಾಗ ಸೌಂಡ್ ಬರ್ತಾ ಇದೆ. ಹೌದು, ಇವಾಗ ವ್ಯಾಕ್ಯೂಮ್ ಅದು ರಿಲೀಸ್ ಮಾಡ್ತಾ ಇದೆ, ಥ್ರೂ ಗ್ರಾವಿಟಿ ನಾವು ಕೆಳಗಡೆ ಬರ್ತಾ ಇದ್ದೀವಿ. ಎಲೆಕ್ಟ್ರಿಸಿಟಿ ಬೇಡ, ಬೇಡವೇ ಬೇಡ. ನೋಡಿ, ಈಗ ಲ್ಯಾಂಡ್ ಆಯ್ತು, ಡೋರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ ನೋಡಿ. ಸೊ ತುಂಬಾ ಯೂನಿಕ್ ಆಗಿದೆ ಸರ್, ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಬಟ್ ಕಾಕ್ಪಿಟ್ ಇಲ್ದಿದ್ದು ನೀಟಾಗಿ ಲ್ಯಾಂಡಿಂಗ್ ಆಗೋದು ತುಂಬಾ ಖುಷಿ ಆಯ್ತು ಸರ್. ಹೌದು 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 ಸರ್, ಈಗ ಪರ್ಫೆಕ್ಟ್ ಎಕ್ಸಿಸ್ಟಿಂಗ್ ಮನೆಗೆ ನಾವೇನು ಅವ್ರದ್ದು ಟೈಲ್ಸ್ ಆಗಿರ್ಬೋದು, ಮೊಸಾಯಿಕ್ಸ್ ಆಗಿರ್ಬೋದು, ಮಾರ್ಬಲ್ಸ್ ಆಗಿರ್ಬೋದು, ಅದನ್ನೇನು ನಾವು ಹಾಳು ಮಾಡಕ್ ಹೋಗಲ್ಲ ಸರ್. ತುಂಬಾ ಯೂನಿಕ್ ಮತ್ತೆ ಮಾಡರ್ನ್ ಮಾಡರ್ನ್ ಸರ್, ಈಗ ಮಾಡರ್ನ್ ಮನೆಗಳಿಗೆ ಲಿಫ್ಟ್ ಬೇಕು ಅಂದ್ರೆ ಸಡನ್ ನೀವು ಫೋನ್ ಮಾಡಿದ್ರೆ ಬಂದು ಲಿಫ್ಟ್ ಆಗುತ್ತೆ. ತುಂಬಾ ಖುಷಿ ಆಯ್ತು ಸರ್, ಈ ಕಾಂಪ್ಯಾಕ್ಟೆಡ್ ಲಿಫ್ಟ್ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಇನ್ ಫ್ಯೂಚರ್ ಮನೆ ಕಟ್ಸ್ಬೇಕಾದ್ರೆ ಒಂದು 5-6 ಲಕ್ಷ ಬಂಡವಾಳ ಹಾಕಿ ಇನ್ನೊಂದು 5 ಲಕ್ಷ ಹಾಕಿದ್ರೆ ಸೊ ಲೈಫ್ ಟೈಮ್ ಇರುತ್ತೆ. ಇನ್ನೇನು ಸರ್ವಿಸ್ ಏನಾದ್ರು ಬರುತ್ತಾ ಸರ್ ಇದು ಲಿಫ್ಟ್? ಸರ್, ಇದು ಬಂದು ಈಗ ಹೈಡ್ರಾಲಿಕ್ಸ್ ಮತ್ತೆ ಟ್ರಾಕ್ಷನ್ ಲಿಫ್ಟ್ ತರ ಅಲ್ವೇ ಅಲ್ಲ ಸರ್? ಇದು ಹೈಡ್ರಾಲಿಕ್ಸ್ ಅಂತ ಬಂದ್ರೆ ಅದು ಆಯಿಲ್ ಮುಖಾಂತರ ವರ್ಕ್ ಆಗುತ್ತೆ. ಆಯಿಲ್ ಗ್ರೀಸ್ ಏನು ಇಲ್ಲ ಸರ್, ಲೂಬ್ರಿಕೇಷನ್ ಇಲ್ಲ ಇದರಲ್ಲಿ. ಸೊ ಏನಾದ್ರು ಸರ್ವಿಸ್ ಗಿರ್ವಿಸ್ ಬರ್ತಾ ಇರುತ್ತೆ ಸರ್, ಅಥವಾ ಏನಾದ್ರು ಸವಿಯೋದು ಇದು? ಸರ್, ಏನು ಆಗಲ್ಲ ನಿಮ್ಗೆ. 1 ವರ್ಷಕ್ಕೊಂದ್ಸತಿ ನೀವು ಇದನ್ನ ಸರ್ವಿಸ್ ಮಾಡ್ಕೊಂಡ್ರೆ ಸಾಕು ಸರ್. ಈಗ ಪದೇ ಪದೇ 3 ತಿಂಗಳಿಗೆ ಸರ್ವಿಸ್ ಇರುತ್ತೆ ಸರ್ ಇದರಲ್ಲಿ? ಅಂದ್ರೆ ಈಗ ನಿಮ್ಗೆ ಕಂಪ್ಲೇಂಟ್ ಬಂತು ಅಂದ್ರೆ ಈಗ ನಮ್ಮಲ್ಲಿ AMC ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ AMC ಅಂತ ಇರುತ್ತೆ, ಅದನ್ನ ತಗೊಂಡ್ರೆ ಅದನ್ನ ತಗೊಂಡ್ರೆ ನಿಮ್ಗೆ ಏನು ನಿಮ್ಗೆ ಇದಿರ ಏನ್ ಪ್ರಾಬ್ಲಮ್ ಬರ್ಬೋದು ಸರ್ ಮ್ಯಾಕ್ಸಿಮಮ್ ಅಂದ್ರೆ ಏನು ಯಾವ ತರ ಪ್ರಾಬ್ಲಮ್ಸ್ ಏನ್ ಸರ್ವಿಸ್ ಬರುತ್ತೆ ಇದರಲ್ಲಿ ಸರ್? ನಿಜವಾಗ ಬೇರೆ ಇದರಲ್ಲಿ ಅಂತ ಹೇಳಿದ್ರೆ ಇವಾಗ ಚೈನ್ ಪುಲ್ಲಿ ಅಥವಾ ಲಿಫ್ಟ್ ಹೈಡ್ರಾಲಿಕ್ ಲಿಫ್ಟ್ ಅಲ್ಲೆಲ್ಲ ಅದು ಇದು ಆಯಿಲ್ ಸರ್ವಿಸ್ ಅಥವಾ ಪ್ರತಿ ಸರ್ತಿ ಸರ್ವಿಸ್ ಮಾಡ್ತಾ ಇರಬೇಕು. ಬಟ್ ವ್ಯಾಕ್ಯೂಮ್ ಲಿಫ್ಟ್ ಅಲ್ಲಿ ಏನ್ ಸರ್ವಿಸ್ ಜನಕ್ಕೆ ಗೊತ್ತಿರೋದಿಲ್ಲ, ಏನ್ ಸರ್ವಿಸ್ ಬರಬಹುದು ಸರ್? ಈಗ ನಾವು ಸರ್ವಿಸ್ ಯಾಕೆ ಮಾಡ್ತೀವಿ ಅಂತ ಹೇಳಿ ಇದನ್ನ ಒಂದು ಲಾಂಗಿಟಿವಿಟಿ ನಾವು ಮಾಡ್ತೀವಿ, ಅದು ಇನ್ನೂ ಬಾಳಿಕೆ ಬರಲಿ ಅಂತ ಒಂದೇ ಕಾರಣಕ್ಕೆ. ಇದರಲ್ಲಿ ಮುರಿದೋಗಿರೋದು ಹಾಳಾಗಿರೋದು ಏನು ಬರಲ್ಲ ಸರ್ ಹೇಳಬೇಕು
ಹೋದ್ರೆ. ಹಾಗೆ ಇದು ಪ್ಯೂರ್ ಇದು ಏರ್ ಡ್ರಿವನ್ ಟೆಕ್ನಾಲಜಿ. ಮೇಲ್ಗಡೆ ಪ್ಯಾಡ್ ಎಲ್ಲ ಸವಿಯೋದಿಲ್ವಾ ಸರ್? ಆತರ ಏನು ಇಲ್ಲ ಸರ್, ಬರೀ ಏನು ಹಾಳಾಗಲ್ಲ. ಯಾಕಂದ್ರೆ ನಾವು ಆ ಪ್ಯಾಡ್ ಏನಿದೆಯೋ ಅದನ್ನ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ. ನಾವು ವ್ಯಾಕ್ಯೂಮ್, ಇಟ್ ಈಸ್ ಕಾಲ್ಡ್ ಆಸ್ ವ್ಯಾಕ್ಯೂಮ್ ಸೀಲೆಂಟ್. ಓಕೆ, ಇದು ಬ್ರೇಕಿಂಗ್ ಇದು ಹೆಲ್ಪ್ ಆಗುತ್ತೆ. ಇದು ಬಂದು ಸೀಲೆಂಟು, ಅದು ಬಂದು ಮೋಟರ್. ನೀವೇನ್ ನೋಡ್ತಾ ಇದ್ದೀರೋ, ಮೋಟರ್ ಕೂಡ ಹಾಳಾಗಲ್ವಾ ಸರ್? ಇವಾಗ ತುಂಬಾ ತುಂಬಾ ಸತಿ ಆಗ್ಲಾಲ ಮಾಡಿ ಮೋಟರ್ ಹಾಳಾಗೋದು ಸರ್. ನನ್ಗೆ ಚಾಲೆಂಜ್ ಮಾಡ್ತೀವಿ ಆ ಮೋಟರ್ಗೂ ಮತ್ತೆ ಈ ವ್ಯಾಕ್ಯೂಮ್ ಸಿಲಿಂಡರ್ಗೂ. ನಾನು ನಿಮ್ಗೆ ಅಂತಲ್ಲ ಎಲ್ಲರಿಗೂ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀನಿ. ಲೈಫ್ ಟೈಮ್ ನೀವು ಎಲ್ಲಾದ್ರೂ ಕೇಳಿದಿರಾ ಸರ್, ನೀವು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಲೈಫ್ ಟೈಮ್ ವಾರಂಟಿ ಕೊಡೋಣ? ಇಲ್ಲ ಸರ್, ಇಲ್ಲ. ಸೊ ಅಷ್ಟು ನಾವು ವಿ ಟ್ರಸ್ಟ್ ಅವರ್ ಮೆಕ್ಯಾನಿಸಂ. ಹೌದು ಸರ್. ಇವಾಗ ಜನ ತಿಳ್ಕೊಂಡಿರ್ತಾರೆ, ಏನಪ್ಪ ಇಷ್ಟೊಂದು ಕಾಸ್ಟ್ಲಿ ಇದೆ ಲಿಫ್ಟ್, 5-6 ಲಕ್ಷದ ಪರವಾಗಿಲ್ಲಪ್ಪ ಅಂತ ಅನ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಜನಕ್ಕೆ? ಸರ್ ಏನು ಗೊತ್ತಾ, ತುಂಬ ಕಸ್ಟಮರ್ಸ್ಗಾಗಿರ್ಬೋದು ಅಷ್ಟು ನಾಲೆಜ್ ಇರೋದಿಲ್ಲ. ಏನಂದ್ರೆ ಈಗ ನಾನು ನಿಮ್ಗೆ ಹೇಳಿದೆ 14-50,000 ಆಗುತ್ತೆ ಅಂತ ಹೇಳಿದೆ. ಇದು ಬಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಆಗಿರುತ್ತೆ. ಈಗ ಮಂತ್ಲಿ ಬಿಲ್ ನೀವು ತಿಂಗಳು ಕಟ್ಟಲೇಬೇಕು, ಕರೆಕ್ಟ್. ಇದರಲ್ಲಿ ನಿಮ್ಗೆ ಎಷ್ಟೇ ಓಡಾಡಿ ನೀವು, ನಿಮಗೆ ಬರೋದೇ 200 ರೂಪಾಯಿ ನಿಮಗೆ ಬಿಲ್ ಬರುತ್ತೆ ತಿಂಗಳಿಗೆ. ತಿಂಗಳಿಗೆ ಈಗ ನೀವು ಬೇರೆ ಲಿಫ್ಟ್ ನೋಡಿದ್ರೆ ಕಡಿಮೆ ಅಂದ್ರೂ ಕೂಡ 2,000-3,000 ಬಂದೇ ಬರುತ್ತೆ. ಈಗ ನೀವೇ ಯೋಚನೆ ಮಾಡಿ, ಅದಾದ್ಮೇಲೆ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಬಂದಾಗ ಅದಕ್ಕೆ ಆಗುವಂತ ಕಾಂಕ್ರೀಟ್ ಸಿವಿಲ್ ವರ್ಕ್ ಆಗಿರ್ಬೋದು, ಪಿಟ್ ಆಗಿರ್ಬೋದು, ಮಿಷಿನ್ ರೂಮ್ ಆಗಿರ್ಬೋದು, ಶಾಫ್ಟ್ ಆಗಿರ್ಬೋದು, ಅದು ಕೂಡ ಕನ್ಸ್ಟ್ರಕ್ಷನ್ ಮನೆ ಅಂದ್ರೆ ಆಲ್ರೆಡಿ ಮನೆ ಆಗಿರುತ್ತೆ. ಎಕ್ಸಿಸ್ಟಿಂಗ್ ಮನೆಯಲ್ಲಿ ಇನ್ನೂ ಜಾಸ್ತಿ ಅವರಿಗೆ ಸಿವಿಲ್ ವರ್ಕ್ ಬರುವಂತದ್ದು. ಆಮೇಲೆ ಲಿಫ್ಟ್ ಸರ್ವಿಸ್ ಕೂಡ ತುಂಬಾ ಸತಿ ಬರ್ತಾ ಇರುತ್ತೆ. ಹೌದು, ನಮ್ಮಲ್ಲಿ ಆತರ. ಯಾಕಂದ್ರೆ ಇದು ಏರ್ ಡ್ರಿವನ್ ಟೆಕ್ನಾಲಜಿ ಆಗಿರುತ್ತೆ, ಮೇಂಟೆನೆನ್ಸ್ ಸರ್ವಿಸಿಂಗ್ ತುಂಬಾನೇ ಕಡಿಮೆ ಸರ್. ಹೌದು, ಅದಕ್ಕೆ ಈಗ ಸ್ಟಾರ್ಟಿಂಗ್ ನಿಮ್ಗೆ ಸ್ವಲ್ಪ ದುಬಾರಿ ಅಂತ ಅನ್ಸ್ಬೋದು, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಲಾಂಗ್ ರನ್ಗೆ ದಿಸ್ ವಿಲ್ ಡೆಫಿನೆಟ್ಲಿ ಕೀಪ್ ಯು ಹ್ಯಾಪಿ. ಸೊ ನಿಮಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ನಾರ್ಮಲ್ ಲಿಫ್ಟ್ ಅಂದ್ರೆ 6-7 ಲಕ್ಷಕ್ಕೆ ತಗೊಂತೀರಾ, ಬಟ್ ಏನಂತ ಹೇಳಿದ್ರೆ ತಿಂಗಳ 3,000 ಕರೆಂಟ್ ಬಿಲ್ ಕಟ್ತೀವಿ ಅಂತ ಹೇಳಿದ್ರೆ 10 ವರ್ಷ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು, ಒಂದು 20 ಲಕ್ಷ ತನಕ ಆಗ್ಬೋದು ಅಂದಾಜು. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 200 ಮ್ಯಾಕ್ಸಿಮಮ್ ಅಂದ್ರೆ 300 ರೂಪಾಯಿ ಕರೆಂಟ್ ಬರಲಿ. ಸೊ 300 ರೂಪಾಯಿ ಕರೆಂಟ್ ಬಿಲ್ ಬರಲಿ, ಸೊ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ನಾರ್ಮಲ್ ಲಿಫ್ಟ್ ಆದ್ರೆ ನಿಮಗೆ ಕಾಂಪ್ಯಾಕ್ಟ್ ಆಗಿ ಇರುತ್ತೆ, ಇದು 360 ವ್ಯೂ ಇರುತ್ತೆ. ಒಂದು ನಿಮಗೆ ಪಶ್ಚಾತ್ತಾಪ ಪಡೋದು ಬೇಡ, ಅಯ್ಯೋ ನನ್ನ ಮನೆ ಕಟ್ಸ್ಬಿಟ್ಟೆ ಲಿಫ್ಟೇ ಹಾಕ್ಸಿಲ್ಲಲ್ಲಪ್ಪ, ನಮ್ಮ ಮನೇಲಿ ಏಜ್ ಆಗಿದೆ ಹೆಂಗಪ್ಪ ಓಡಾಡ್ಸೋದು ಅಂತ ತಲೆನೇ ಕೆಡ್ಸ್ಕೋಬೇಡಿ. ಸೊ ಇವರೋ ನಿಭಾವ್ ಹತ್ರ ಬನ್ನಿ. ಸೊ ನಿಮಗೆಲ್ಲ ರೆಡಿ ಮನೆ ಕಟ್ಟಿರೋ ಮನೆಗೆ ನೀವು ಲಿಫ್ಟ್ ಮಾಡ್ತಾರೆ, ಅಥವಾ 20 ವರ್ಷದ ಮನೆ ಇದೆ, ಸೊ 3 ಫ್ಲೋರ್ಸ್ ಇದೆ, ಲಿಫ್ಟ್ ಇಲ್ಲ ಅಂತ ಪಶ್ಚಾತ್ತಾಪನೇ ಪಡಬೇಡಿ, ಅದಕ್ಕೂ ಲಿಫ್ಟ್ ಮಾಡಿಕೊಡ್ತಾರೆ. ಅಥವಾ ನಿಮ್ಮ ಯಾವ್ದಾದ್ರು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ಸೊ ಅದು ಕೂಡ ಲಿಫ್ಟ್ ಮಾಡ್ಸೋಕೆ ಹೋಗಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಈ ಥರ ಲಿಫ್ಟ್ ಬೇಕು ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಆಗಿ ಅದು ಕೂಡ ಮಾಡಿಕೊಡ್ತಾರೆ. ಸೊ ನಿಮ್ಮ ಏನಾದ್ರು ಸ್ಟೋರ್ ಇರುತ್ತೆ, ಮೇಲೆ ಕೆಳಗಡೆ ಓಡಾಡೋಕ್ಕೆ ಏನು ಜಾಗ ಇರಲ್ಲ, ಬಿಲ್ಡಿಂಗ್ ಕಟ್ಬಿಟ್ಟಿರ್ತೀರಾ, ಸೊ ಲಿಫ್ಟ್ ಬೇಕು ಅಂದ್ರೆ ಅದು ಕೂಡ ಮಾಡಿಕೊಡ್ತಾರೆ. ಸರ್, ಇವಾಗ ಒಂದು ಇದೇ ತರ ನಂದು ಮನೆ ಇದೆ, ರೂಮ್ ಅಥವಾ ಮನೆ ಹಾಲ್ ಇದೆ, ನನ್ನ ಹತ್ರ ಲಿಫ್ಟ್ ಇಲ್ಲ, ನಂದು ಒಂದು 15 ಇಯರ್ಸ್ ಮನೆ. ಸೊ ನನಗೆ ಇದೇ ತರ ಲಿಫ್ಟ್ ಬೇಕು ಅಂದ್ರೆ ಮಾಡ್ಕೊಡ್ತೀರಲ್ಲ ಸರ್? ಸರ್, ನೀವೇನು ಟೆನ್ಷನ್ ಮಾಡ್ಬೇಕಂತ ಏನೂ ಇಲ್ಲ. ನೀವು ನಮ್ಗೆ ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಕನ್ಸಲ್ಟೆಂಟ್ ನಿಮ್ಮ ಮನೆಗೆ ಬಂದು ಫಸ್ಟ್ ಸೈಟ್ ವಿಸಿಟ್ ಮಾಡ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಯಾವ ಕಡೆ ನಾವು ಇದನ್ನ ಲಿಫ್ಟ್ನ ಇನ್ಸ್ಟಾಲ್ ಮಾಡ್ಬೋದು ಅಂತ ಒಂದು ಫೀಸಿಬಿಲಿಟಿ ಚೆಕ್ ಅಂತ ಮಾಡ್ತೀವಿ. ಓಕೆನಾ? ನಾವು ನಿಮ್ಗೆ ಅವಾಗ 2-3 ಸಲಹೆ ಕೊಡ್ತೀವಿ ಎಲ್ಲೆಲ್ಲ ಫಿಟ್ ಮಾಡ್ಬೋದು. ಯಾಕಂದ್ರೆ ಬರೀ ಗ್ರೌಂಡ್ ಫ್ಲೋರ್ ಸರಿ ಇದೆ ಸಾಕಾಗಲ್ಲ ನಮಗೆ, ಗ್ರೌಂಡ್ ಫಸ್ಟ್ ಸೆಕೆಂಡು ಕೂಡ ನಿಮ್ಗೆ ಎಷ್ಟು ಫ್ಲೋರ್ ಬೇಕು ಅಷ್ಟು ಅದು ಕ್ಲಿಯರ್ ಆಗಿರಬೇಕು. ಸೊ ನಮ್ಮ ಕನ್ಸಲ್ಟೆಂಟ್ ಬಂದು ಟೆಕ್ನಿಕಲಿ ಅವರು ಸ್ಮಾರ್ಟ್ ಆಗಿರ್ತಾರೆ, ಅವ್ರು ಬಂದು ಚೆಕ್ ಮಾಡಿ ನಿಮಗೆ ಒಂದು ಜಾಗ ಒಂದೆರಡು ಸ್ಪೇಸ್ ಹೇಳ್ತಾರೆ ನಿಮಗೆ. ಸೊ ನಿಮಗೆ ಆ 2 ಸ್ಪೇಸಲ್ಲಿ ನಿಮಗೆ ಯಾವುದು ನಿಮಗೆ ಬೆಟರ್ ಆಗುತ್ತೋ ನಾವು ಬಂದು ಈಸಿಯಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಹೌದು. ಸೊ ನೀವು ಯಾರಾದರೂ ಇವಾಗ ಲಿಫ್ಟ್ ಹಾಕ್ಸ್ಬೇಕು ಅಂತ ಹೇಳಿದರೆ, ಸೊ ನಿಮ್ಮ ಹತ್ರ ಬಜೆಟ್ ಇದೆ, ಬಜೆಟ್ ಇಲ್ಲ ಅಂತ ನೀವು ಟೆನ್ಷನ್ ಆಗಬೇಡಿ. EMI ಫೆಸಿಲಿಟೀಸ್ ಕೂಡ ಇದೆ, ಅದು ಲೋನ್ ಫೆಸಿಲಿಟೀಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲಿಫ್ಟ್ ಅಂತ ಹೇಳ್ಬೋದು. ತುಂಬ ಕಾಂಪ್ಯಾಕ್ಟೆಡ್, ಹಳೆ ಲಿಫ್ಟ್ ಆದರೆ ಅದಕ್ಕೆ ಅಂತಲೇ ಲಿಫ್ಟ್ ರೂಮಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು. ಬಟ್ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೋದು, ತುಂಬ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ನಿಮಗೂ ಏನಾದ್ರು ಲಿಫ್ಟ್ ಬೇಕು ಅಂತ ಹೇಳಿದ್ರೆ ನಿಭಾವಿ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಮೇಲ್ಗಡೆ ಡಿಸ್ಪ್ಲೇಲಿ ಕೂಡ ನಂಬರ್ ಬರ್ತಾ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಒಂದು ಪರ್ಚೇಸ್ ಮಾಡಬೇಕು ಅಂತಲೇ ಕಾಂಟ್ಯಾಕ್ಟ್ ಮಾಡಬೇಡಿ. ನಿಮಗೂ ಒಂದು ಐಡಿಯಾ ತಿಳ್ಕೊಳ್ಳಿ, ಇನ್ ಫ್ಯೂಚರ್ ನಿಮಗೂ ಕೂಡ ಯೂಸ್ ಆಗ್ಬೋದು. ಸೊ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಇದೇ ಡಿಮ್ಯಾಂಡಿಂಗ್ ಅಂತಲೇ ಹೇಳಿ, ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಇವಾಗಿನ ಸ್ಟಾರ್ಟ್ ಆಗಿದೆ, ಸೊ ಇನ್ ಹೋಗ್ತಾ 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 ಟ್ರೆಂಡಿಂಗ್ ಹಾಗೆ ಆಗುತ್ತೆ ಸರ್, 100%. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇವ್ರಿಗೆ ಕಾಲ್ ಮಾಡಿದ್ರೆ ನಿಯರ್ ಬೈ ಅಲ್ಲಿ ಸ್ಟೋರ್ ಇದೆ, ಅಲ್ಲಿ ರೆಫರ್ ಮಾಡ್ತಾರೆ. ಸೊ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು, ದೊಡ್ಡ ಕಂಪ್ನಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡಿದವರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.